ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ನಾನು ರಂಗನಾಥ್. ಭಾರದ್ವಾಜ್, ಚುನಾವಣೆ ಹತ್ತಿರ ಬರ್ತಿದ್ದಾಗೆ ಕೆಲ ನಾಯಕರುಗಳಿಗೆ ಜ್ಞಾನೋದಯ ಆಗ್ತಾ ಇದೆ. ಬಹುತೇಕ ನಾಯಕರುಗಳು ಅಂದರೆ ಬಹಳಷ್ಟು ಜನ ನಾಯಕರು ದೊಡ್ಡ ಸಂಖ್ಯೆಯಲ್ಲಿ ಯಾಕೋ ರಾಜಕೀಯ ನಮಗೆ ಬೇಡ ಅನ್ನುವಂಥ ಮಾತನ್ನು ಆಡ್ತಾ ಇದ್ರು. ಆದರೆ ಯಾರೂ ಕೂಡ ರಾಜಕೀಯದಿಂದ ನಿವೃತ್ತಿ ಪಡೆಯುವಂಥ ಮಾತನ್ನು ಬಹಿರಂಗವಾಗಿ ಆಡಿರಲಿಲ್ಲ. ಯಾಕೋ ಈ ಬಾರಿ ಸುಮಾರು 7-8 ನಾಯಕರು ಈ ಮಾತುಗಳನ್ನು ಆಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಮಗೆ ರಾಜಕೀಯ ಬೇಡವೇ ಬೇಡ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ. ಕಾರಣ ಏನಿರ್ಬೋದು ಇದಕ್ಕೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ, ಒಂದು ಯಕ್ಷ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಹುಡುಕೋ ಪ್ರಯತ್ನ ಕೂಡ ನಾವು ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಿರುವುದು ಈಗಿನ ವಿಶೇಷ ಕಾರ್ಯಕ್ರಮ, ಅದು ಸನ್ಯಾಸ ರಾಜಕಾರಣ. ಬನ್ನಿ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಅಶ್ವಿನ್ ಜಾಯ್ನ್ ಆಗಿದ್ದಾರೆ. KPCC ಮಾಜಿ ಸದಸ್ಯರು, ಸೇವಾ ದಳದ ಅಖಿಲ ಭಾರತ ಸಂಘಟನಾ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದಂಥವರು, ಇಂದಿರಾಗಾಂಧಿ ಕುಟುಂಬಕ್ಕೆ ಬಹಳ ಹತ್ತಿರದಲ್ಲಿದ್ದಂಥವರು. ಈಗ ಸಹವಾಸವೇ ಬೇಡ ಅಂತ ಇವರು ಒಂಥರ ಸನ್ಯಾಸ ತಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜಕೀಯ ಸಹವಾಸ ಬೇಡ ಅಂತ ದೂರ ಇದ್ದಾರೆ. ಮತ್ತೊಬ್ಬರು ರವೀಂದ್ರ ರೇಷ್ಮೆ, ನಮ್ಮ ನಿಮಗೆಲ್ಲ ಪರಿಚಿತರು, ಹಿರಿಯ ಪತ್ರಕರ್ತರು. ಜೊತೆಗೆ ರಾಮುಲು ಪಕ್ಷ ಏನಿದೆ ಅದರ ಜವಾಬ್ದಾರಿಯನ್ನು ಕೂಡ ರವೀಂದ್ರ ರೇಷ್ಮೆ ಹೊತ್ಕೊಂಡಿದ್ದಾರೆ. ರಾಜೇಂದ್ರ ಗೋಖಲೆ ಇದ್ದಾರೆ, KGP ನಾಯಕರು, ನಾಡಗೌಡರು ಇನ್ನು ಸ್ವಲ್ಪ ಹೊತ್ತಿಗೆ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ನಾನು ಹೇಳ್ತಾ ಇದ್ದೆ, ಚುನಾವಣೆ ಹತ್ತಿರ ಬರ್ತಿದ್ದಾಗೆ ರಾಜಕಾರಣಿಗಳಲ್ಲಿ ಒಂದಷ್ಟು ಬೇರೆ ಬೇರೆ ಮನಪರಿವರ್ತನೆ ಕೂಡ ಆಗ್ತಾ ಇದೆ. ಕೆಲ ರಾಜಕಾರಣಿಗಳಂತೂ ನೇರವಾಗಿ ಹೇಳ್ತಾ ಇದ್ದಾರೆ, ನಮಗೆ ರಾಜಕೀಯದ ಉಸಾಬರಿ ಬೇಡ, ರಾಜಕೀಯ ಸಹವಾಸ ಬೇಡ, ನಾವು ದೂರ ಹೋಗ್ತಾ ಇದ್ದೀವಿ ಅಂತ. ಆದರೆ ಇವ್ರು ಯಾಕೆ ದೂರ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಯಾಕಂದರೆ ರಾಜಕಾರಣಿಗಳು ಅವ್ರಿಗೆ ನಿವೃತ್ತಿ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಒಂದು ಸರಿ ರಾಜಕಾರಣಕ್ಕೆ ಬಂದರು ಅಂದರೆ ಅವರು ಸಾಯೋ ತನಕನೂ ರಾಜಕಾರಣಿನೇ. ಅವರು ಇನ್ನೇನು ಎದ್ದು ನಡೆಯೋಕ್ಕಾಗಲ್ಲ ಅಂದ್ರೂ ಅವ್ರಿಗೇನು ಆ ರಾಜಕೀಯದ ಬಗ್ಗೆ ಒಂದು ಸೆಳೆತ ಇರುತ್ತಲ್ಲ, ಅದು ಎಂದೆಂದೂ ಕೂಡ ಹೋಗೋದಿಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಈ ರಾಜಕಾರಣಿಗಳು ಮಾತ್ರ ಯಾಕೆ ಭಿನ್ನ ನಿಲುವನ್ನು ತೋರಿಸ್ತಾ ಇದ್ದಾರೆ, ನಮಗೆ ರಾಜಕೀಯದ ಸಹವಾಸವೇ ಬೇಡ ಅನ್ನುವಂಥ ಮಾತನ್ನು ಯಾಕೆ ಆಡ್ತಾ ಇದ್ದಾರೆ, ಅದು ಒಂದು ದೊಡ್ಡ ಪ್ರಶ್ನೆ. ಆ ಪ್ರಶ್ನೆಗಿನ ಸ್ವಲ್ಪ ಹೊತ್ತಿಗೆ ನಿಮಗೆ ಉತ್ತರ ಸಿಗುತ್ತೆ. ಬನ್ನಿ, ಯಾವ್ಯಾವ ರಾಜಕಾರಣಿಗಳು ಈ ವಿಚಾರದಲ್ಲಿ ಮುಂಚೂಣಿಯಲ್ಲಿದ್ದಾರೆ ನಾವು ಗ್ರಾಫಿಕ್ಸ್ ಮುಖಾಂತರ ನೋಡುವಂಥ ಪ್ರಯತ್ನವನ್ನು ಮಾಡೋಣ. ಬಸವರಾಜ್ ಪಾಟೀಲ್ ಅಟ್ಟೂರ್, BJP ಶಾಸಕರು, ಬಸವ ಕಲ್ಯಾಣದಿಂದ ಅವರು BJP ಶಾಸಕರಾಗಿರುವಂಥವರು, ಅವರು ಸನ್ಯಾಸ ತೆಗೆದುಕೊಂಡಿದ್ದಾರೆ ಬೇಡವೇ ಬೇಡ ಅಂತ. ಅದಕ್ಕೆ ಕೇಳ್ತಿರುವಂಥದ್ದು ನನಗೆ ಆರೋಗ್ಯ ಸರಿಯಿಲ್ಲ ಅಂತ. ಆದರೆ ಸನ್ಯಾಸದ ಸಸ್ಪೆನ್ಸ್ ಏನು ಅಂತ ನಾವು ನೋಡ್ತಾ ಇದ್ದೀವಿ. ಇದಕ್ಕಿರುವಂಥದ್ದು ಪುತ್ರ ವ್ಯಾಮೋಹ, ಮಗ ಲಿಂಗರಾಜ್ ಅಟ್ಟೂರ್ ಅವ್ರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ದೊಡ್ಡ ಆಸೆ ಕನಸು ಕನವರಿಕೆ ಅಟ್ಟೂರ್ ಅವ್ರದ್ದು. ಹೀಗಾಗಿಯೇ ನನಗೆ ಯಾವುದೇ ಕಾರಣಕ್ಕೂ ರಾಜಕೀಯ ಬೇಡ ಅನ್ನುವಂಥ ಮಾತನ್ನು ಬಸವರಾಜ್ ಪಾಟೀಲ್ ಅಟ್ಟೂರು ಮಾತಾಡ್ತಾ ಇದ್ದಾರೆ. ಚಂದ್ರಕಾಂತ್ ಬೆಲ್ಲದ್, ಬಹಳ ವಯೋವೃದ್ಧರು, ಬಹಳ ವಯಸ್ಸಾಗಿರೋದು ರಾಜಕಾರಣಿಗಳಲ್ಲಿ ಇವರು ಕೂಡ ಒಬ್ಬರು. ಚಂದ್ರಕಾಂತ್ ಬೆಲ್ಲದ್ ಸಾಕಷ್ಟು ಸುಸ್ತೊಡ್ದಿದ್ದಾರೆ ರಾಜಕಾರಣದಲ್ಲಿ, ಬಹಳಷ್ಟು ಸರಿ ಗೆದ್ದಿರೋದು ಕೂಡ ಹೌದು, ಒಂದು ಒಳ್ಳೆಯ ಅನುಭವ ಇದೆ. ನನಗೆ ಈ ಬಾರಿ ರಾಜಕೀಯ ಸಹವಾಸ ಬೇಡವೇ ಬೇಡ ಅನ್ನುವಂಥ ಮಾತನ್ನಾಡ್ತಾ ಇದ್ದಾರೆ. ಅವ್ರು ಹೇಳ್ತಿರುವಂಥದ್ದು ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯ ಕಲಹ ಏನಿದೆಯಲ್ಲ, ಇದರಿಂದ ನಾನು ಬೇಸತ್ತು ಹೋಗಿದ್ದೀನಿ, ಹೀಗಾಗಿ ರಾಜಕೀಯದ ಸಹವಾಸ ಬೇಡ ಅಂತ ಹೇಳೋದು ಅವರ ಮಾತು. ಆದರೆ ಸನ್ಯಾಸದ ಸಸ್ಪೆನ್ಸ್ ಏನು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥ ಸಂಗತಿ. ಇಲ್ಲೂ ಕೂಡ ಅವ್ರನ್ನ ಕಾಡ್ತಿರುವಂಥದ್ದು ಪುತ್ರ ವ್ಯಾಮೋಹ, ಮಗನನ್ನು ಹೆಂಗಾರು ಮಾಡಿ ಕಣಕ್ಕಿಳಿಸಬೇಕು, ಟಿಕೆಟ್ ಕೊಡಿಸ್ಬೇಕು. ಅರವಿಂದ್ ಬೆಲ್ಲದ್ ಇವ್ರ ಥರನೇ ಮಿಂಚಬೇಕು ಅನ್ನುವಂಥ ಒಂದು ಮಹದಾಸೆ ಈ ವಯೋವೃದ್ಧರದ್ದು. ಹೀಗಾಗಿಯೇ ಹೇಗಾದರೂ ಮಾಡಿ ಮಗನನ್ನು ತರಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಇವರು ರಾಜಕಾರಣಕ್ಕೆ ಗುಡ್ ಬೈ ಹೇಳ್ತೀನಿ ಅನ್ನುವಂಥ ಒಂದು ಮಾತನ್ನು ಆಡ್ತಾ ಇದ್ದಾರೆ. ನನಗೂ ಈಗಿನ ರಾಜಕಾರಣ ನೋಡಿ ನೋಡಿ ಬೇಸತ್ತು ಹೋಗಿದ್ದೀನಿ ನಾನು, ಈ ಭಿನ್ನಾಭಿಪ್ರಾಯ, ಈ ಹುಚ್ಚಾಟಗಳು. ಹೀಗಾಗಿ ನನಗೆ ರಾಜಕೀಯ ಬೇಡ, ಬೇಕಿದ್ರೆ ಈ ಭಿನ್ನಾಭಿಪ್ರಾಯಗಳಲ್ಲಿ, ಈ ಹುಚ್ಚಾಟಗಳಲ್ಲಿ ನನ್ನ ಮಗ ಬೇಕಿದ್ರೆ ಪಾಲ್ಗೊಳ್ಳಿ ಅನ್ನುವಂಥದ್ದು ಇವರ ಕನಸು ಕನವರಿಕೆ. ತಿಪ್ಪೇಸ್ವಾಮಿಗಳನ್ನು ನೋಡ್ತಾ ಇದ್ದೀವಿ ನಾವು, BJP ಶಾಸಕರು, ಚಳ್ಳಕೆರೆಯಿಂದ ಇವರು ಆಯ್ಕೆ ಆಗಿರುವಂಥವರು. ಇವರು ಹೇಳ್ತಿರುವಂಥದ್ದು ಕಾರಣ ವಯಸ್ಸು, ನನಗೆ ವಯಸ್ಸಾಗಿದೆ, ನನಗೆ ಯಾಕೋ ಅಷ್ಟು ಒಗ್ತಾ ಇಲ್ಲ, ನಾನು ಬಿಡ್ತಾ ಇದ್ದೀನಿ ಅನ್ನುವಂಥದ್ದು. ಇಲ್ಲೂ ಕೂಡ ಪುತ್ರ ವ್ಯಾಮೋಹ ಅನ್ನುವಂಥದ್ದು ಕಾಡ್ತಾ ಇದೆ. ಹೀಗಾದರೂ ಮಾಡಿ ಮಗ ಕುಮಾರಸ್ವಾಮಿಯನ್ನು ಕಣಕ್ಕಿಳಿಸಬೇಕು ಚಳ್ಳಕೆರೆಯಿಂದ ಅಂತ ಶತಕತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ ತಿಪ್ಪೇಸ್ವಾಮಿಗಳು. ನಾನು ಪಕ್ಕಕ್ಕೆ ಸರಿದರೂ ಪರವಾಗಿಲ್ಲ, ನನ್ನ ಮಗ ಬರಲಿ, ನನ್ನ ಮಗ ರಾಜಕಾರಣದಲ್ಲಿ ಮಿಂಚಲಿ ಅನ್ನುವಂಥ ಒಂದು ದೊಡ್ಡ ಆಸೆ ಆಶೋತ್ತರಗಳು ಇವ್ರದ್ದು. ಸುರೇಶ್ಗೌಡ ಪಾಟೀಲ್, ಬ್ಯಾಡಗಿಯಿಂದ BJP ಶಾಸಕರಾಗಿ ಗೆದ್ದಿರುವಂಥವರು, ಇವ್ರಿಗೂ ಯಾಕೋ ರಾಜಕಾರಣ ಬೇಡವಾಗಿದೆ, ರಾಜಕಾರಣ ಬೇಡ ಅಂತಾರೆ. ಆದರೆ
ಶಿವರಾಜ್ ಸಜ್ಜನ್ ವಿರೋಧಿಸಿ ನನಗೆ ರಾಜಕಾರಣ ಬೇಡ ಅಂತಿರುವಂಥದ್ದು. ಆದರೆ ಅದರ ಹಿಂದಿನ ನಡೆ ಬಹಳ ನಿಗೂಢವಾಗಿದೆ. ಎಲ್ಲೋ ಕಡೆಗೆ ನಾನು ನಿಂತರ ಸೋತು ಬಿಡ್ತೀನಿ ಎನ್ನುವಂಥ ಒಂದು ಆತಂಕ ಭಯ ಇವ್ರನ್ನ ಕಾಡ್ತಾ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ನನಗೆ ರಾಜಕೀಯ ಬೇಡ ಅನ್ನುವಂಥ ಮಾತನ್ನು ಸುರೇಶ್ ಗೌಡ ಪಾಟೀಲ್ ಆಡ್ತಾ ಇದ್ದಾರೆ. ಈಶಣ್ಣ ಗುಳಗಣ್ಣವರ್ ಎಲ್ಲೋ ಒಂದು ಕಡೆಗೆ ಗುಳಗಣ್ಣವರ್ ಹೆಸರಿಗೆ ತಕ್ಕ ಹಾಗೆ ಅನಾರೋಗ್ಯ ಪೀಡಿತರು ಸಿಕ್ಕಾಪಟ್ಟೆ. ಗುಳಿಗೆ ಮೇಲೇ ಅವರು ಬದುಕ್ತಾ ಇರುವಂಥವ್ರು. ಬಹುಶಃ ಇವರಿಗೆ ರಾಜಕೀಯ ಬೇಡ ಅಂತ ಅನಿಸಿರಬೇಕೇನೋ, ಆದರೆ ಇಲ್ಲೂ ಕೂಡ ಒಂದು ಆಸೆ ಇದೆ. ಹೇಗಾದರೂ ಮಾಡಿ ಈ ನವೀನ್ ಗುಳಗಣ್ಣವರ ತಮ್ಮ ಮಗ ಏನಿದ್ದಾರೆ ಮಗನನ್ನು ತರಬೇಕು ಅನ್ನುವಂಥ ಒಂದು ದೊಡ್ಡ ಆಸೆ ಈಶಣ್ಣ ಗುಳಗಣ್ಣವರದು. ಡಾಕ್ಟರ್ ವಿಶ್ವನಾಥ್ ಕಡೂರು ಕ್ಷೇತ್ರದಿಂದ ಗೆದ್ದಂಥವರು, BJP ಶಾಸಕರು. ಕಡೂರಿನಲ್ಲಿ ದೊಡ್ಡ ಜಂಗಿ ಕುಸ್ತಿ ನಡೀತು 3 ವರ್ಷದ ಕೆಳಗಡೆಗೆ. ಆ ಸಂದರ್ಭದಲ್ಲಿ ಬಹಳ ಪ್ರಯಾಸಪಟ್ಟು ಗೆದ್ದಂಥವರು. ಸನ್ಯಾಸಕ್ಕೆ ನೆಪ ಅವರು ಹೇಳ್ತಿರುವಂಥದ್ದು ಬೇರೆ ವಿಚಿತ್ರವಾಗಿದೆ ಒಂಥರ. ಅಂದರೆ KJP BJP ನಡುವಿನ ಆಯ್ಕೆ ಗೊಂದಲದಲ್ಲಿ ನನಗೆ ರಾಜಕೀಯ ಬೇಡ ಅನ್ನುವಂಥ ಮಾತನ್ನು ಡಾಕ್ಟರ್ ವಿಶ್ವನಾಥ್ ಆಡ್ತಾ ಇದ್ದಾರೆ. ವಿಶ್ವನಾಥ್ ಅವರು ಬಹಳ ಕಷ್ಟಪಟ್ಟು ಗೆಲ್ಲಿಸಿದ್ರು. ಯಾರು ಏನೇ ಹರಸಾಹಸ ಮಾಡಿದ್ರು ವಿಶ್ವನಾಥ್ ಅವ್ರನ್ನಲ್ಲಿ ಸೋಲಿಸೋಕ್ಕಾಗಿರಲಿಲ್ಲ. ಆದರೆ ಈಗ ಮೊದಲಿನ ಆ ಒಂದು ಚಾರ್ಮ್ ಇದೆಯಲ್ಲ ಅದು ಉಳ್ಕೊಂಡಿಲ್ಲ. ಅದು ಈ ಸಾರಿ ಯಾರು ಸೋಲ್ತಾರೋ ಗೆಲ್ತಾರೋ ಗೊತ್ತಿಲ್ಲ. ಆದರೆ ವಿಶ್ವನಾಥ್ ಸೋಲೋದಂತೂ ಗ್ಯಾರಂಟಿ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿಯೇ ವಿಶ್ವನಾಥ್ ಸಹವಾಸವೇ ಬೇಡ ಅಂತ ರಾಜಕಾರಣದಿಂದ ದೂರ ಇರೋ ಮಾತನಾಡ್ತಾ ಇದ್ದಾರೆ. ಬನ್ನಿ, ಇದ್ರ ಬಗ್ಗೆ ಮಾತಾಡೋಣ. ಅಶ್ವಿನ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. KPCC ಮಾಜಿ ಸದಸ್ಯರು, ಸೇವಾ ದಳದ ಅಖಿಲ ಭಾರತ ಸಂಘಟನಾ ಕಾರ್ಯದರ್ಶಿಯಾಗಿ ಕೂಡ ಅವರು ಸೇವೆ ಸಲ್ಲಿಸಿದ್ರು. ಅಶ್ವಿನ್ ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಮತ್ತೊಬ್ಬರಿದ್ದಾರೆ ನಮ್ಮೆಲ್ಲ ಪರಿಚಿತರು, ರವೀಂದ್ರ ರೇಷ್ಮೆ ಅವರು, ಹಿರಿಯ ಪತ್ರಕರ್ತರು, BSR ಕಾಂಗ್ರೆಸ್ನ ಮುಖಂಡರು ರವೀಂದ್ರ ರೇಷ್ಮೆ ಅವರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜೇಂದ್ರ ಗೋಖಲೆ ನಮ್ಮ ಜೊತೆಗಿದ್ದಾರೆ. ರಾಜೇಂದ್ರ ಗೋಖಲೆ ಸಂಘದಿಂದ ಬಂದಂಥವರು, ಮೂಲತಃ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥವರು ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ. ಅದಾದಮೇಲಿನ ರಾಜಕೀಯ ಏನಿದೆ, ರಾಜಕೀಯದೊಳಗಿನ ರಾಜಕೀಯದಿಂದ ಬೇಸತ್ತು ರಾಜಕೀಯ ಸಹವಾಸವೇ ಬೇಡ ಅಂತ ದೂರ ಹೋದರು. ಈಗ ಅವರು ಒಪ್ಪಿಕೊಂಡಿರುವಂಥದ್ದು KJP ನಾಯಕ ರಾಜೇಂದ್ರ ಗೋಖಲೆ ನಮ್ಮ ಜೊತೆಗೆ. ರಾಜೇಂದ್ರ ಜಿ, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮತ್ತೊಬ್ಬರಿದ್ದಾರೆ ಹಿರಿಯ ಮುಖಂಡರಾಗಿರುವಂಥ ನಾಡಗೌಡರು, JDU ಮುಖಂಡರು ನಾಡಗೌಡರೆ, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ನಾಲ್ವರ ಜೊತೆ ನಾನು ಚರ್ಚೆ ಮಾಡ್ತೀನಿ, ಆದರೆ ಅದಕ್ಕಿಂತ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ಬಳಿಕ ಚರ್ಚೆಯನ್ನು ಮುಂದುವರಿಸೋಣ. We'll be right back.